ಪ್ಲೀಸ್ ಸಬ್ಸ್ಕ್ರೈಬ್ ಆತ್ಮ ವಿದ್ಯಾರ್ಥಿಗಳೇ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದೀಪಕ್ ಜೋಡಂಗಿ ಸರ್ ಇವತ್ತಿನ ಜಾಬ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಈ ಪಿ ಎಸ್ ಐ ವಿದ್ಯಾರ್ಥಿಗಳಿಗೆ ಮತ್ತೊಂದು ಬಂಪರ್ ಕೊಡುಗೆಯನ್ನು ನಾವು ನೀಡ್ತಾ ಇದ್ದೇವೆ ಯಾಕೆ ಅಂತ ಹೇಳ್ಬೋದು ಅಂತಂದ್ರೆ ಈ ಪಿ ಎಸ್ ಐ ಏನು ಹುದ್ದೆಗಳಿದಾವಲ್ಲ ಈ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತ ಕಾರ್ಯನಿರ್ವಹಿಸಲು ಇಚ್ಛೆ ಪಡುತ್ತಿರುವ ವಿದ್ಯಾರ್ಥಿಗಳಿಗೆ ಮತ್ತೊಂದು ಒಂದು ಬಂಪರ್ ಅವಕಾಶ ಅಂತ ಹೇಳ್ಬೋದು ನಿಮಗೆ ಗೊತ್ತಿದೆ ಈಗಾಗಲೇ ನೂರ ನಲ್ವತ್ತೈದು ಪೋಸ್ಟ್ಗಳಿಗೆ ಅಪ್ಲಿಕೇಶನ್ನ ಹಾಕಿದ್ದೀರಾ ಅದರ ಜೊತೆಗೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಈ ಐದುನೂರ ನಲವತ್ತೈದು ಪೋಸ್ಟ್ಗಳಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಡಿಗ್ರಿಯನ್ನು ಕೊನೆಯವರೆಗೂ ನಿಮಗೆ ಏನಾಗ್ತಾ ಇದೆ ಅಂದರೆ ಆಗಿಲ್ಲ ಕೆಲವೊಂದು ವಿದ್ಯಾರ್ಥಿಗಳ ಅವಕಾಶ ತಪ್ಪಿದೆ ಅಂತಹ ವಿದ್ಯಾರ್ಥಿಗಳು ಈಗ ಹೆದರುವ ಅವಶ್ಯಕತೆ ಇಲ್ಲ ಯಾಕಂತಂದರೆ ನಿಮಗಾಗಿ ಇನ್ನೊಂದು ನೋಟಿಫಿಕೇಶ್ ಮಾಡ್ತಾ ಇದ್ದಾರೆ ಅತಿ ಶೀಘ್ರದಲ್ಲಿಯೇ ಹೊರಬೀಳ್ತಾ ಇದೆ ಅದು ಏನು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಪಿ ಎಸ್ ಐ ಹುದ್ದೆಗಳಿಗೆ ನೇಮಕಾತಿಗೆ ಒಂದು ಅಧಿಸೂಚನೆ ಹೊರಬೀಳ್ತಾ ಇದೆ ಅದು ಮುನ್ನೂರ ಎಂಬತ್ತಕ್ಕೂ ಅಧಿಕ ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಒಂದು ಖಾಲಿ ಇವೆ ಅಂತ ಒಂದು ಮಾಹಿತಿ ಬಂದಿದೆ ಹಾಗಾದರೆ ಯಾವೊಂದು ಅವನ್ನು ನೋಡೋದಾದರೆ ಹಾಗೆ ಒಂದು ಕಮಿಷನರೇಟ್ ನಗರಗಳಾದ ನಗರಗಳಿಗೆ ಯಾವೆಲ್ಲ ಹುದ್ದೆಗಳಿದ್ದಾವೆ ಎಷ್ಟು ಹುದ್ದೆಗಳನ್ನು ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಹಾಗಾದರೆ ಒಂದು ಹುದ್ದೆಗಳ ವರ್ಗೀಕರಣ ಈ ಥರ ಇದೆ ಮುಂದೆ ಒಂದು ಖಾಲಿ ಇರುವ ಮಾಹಿತಿ ಬಂದಿದೆ ಮುಂದೆ ಇವು ಕನ್ಫರ್ಮ್ ಆಗುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ನೀವು ಕಮಿಷನರೇಟರ್ ನಗರಗಳಲ್ಲಿ ಅರ್ಜಿಯನ್ನು ಸಲ್ಲಿಸೋದಾದರೆ ಬೆಂಗಳೂರು ನಗರಕ್ಕೆ ಎರಡುನೂರ ಮೂವತ್ತೊಂದು ಪಿ ಎಸ್ ಐ ಹುದ್ದೆಗಳು ಖಾಲಿ ಇವೆ ಎಂಬ ಮಾಹಿತಿ ಇದೆ ಹಾಗೆ ಮಂಗಳೂರು ನಗರಕ್ಕೆ ಇಪ್ಪತ್ತೊಂದು ಪಿ ಎಸ್ ಐ ಹುದ್ದೆಗಳು ಹಾಗೆ ಹುಬ್ಬಳ್ಳಿ ಧಾರವಾಡ ನಗರಕ್ಕೆ ಹತ್ತು ಪಿ ಎಸ್ ಐ ಹುದ್ದೆಗಳು ಮತ್ತು ಬೆಳಗಾವಿ ನಗರಕ್ಕೆ ಐದು ಪಿ ಎಸ್ ಐ ಹುದ್ದೆಗಳು ಈ ಕಮಿಷನರೇಟ್ ವಲಯಗಳಾದ ಈ ಅಷ್ಟು ನಗರಕ್ಕೆ ಈ ಹುದ್ದೆಗಳು ಖಾಲಿ ಇವೆ ಪಿ ಎಸ್ ಐ ಹುದ್ದೆಗಳು ಹಾಗೆ ಇನ್ನು ವಲಯವಾರು ವಿಂಗಡಣೆ ಮಾಡೋದಾದರೆ ನೀವು ಕೇಂದ್ರ ವಲಯ ಬೆಂಗಳೂರಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಇಷ್ಟಪಟ್ಟರೆ ಇಪ್ಪತ್ತೊಂಬತ್ತು ಪಿ ಎಸ್ ಐ ಹುದ್ದೆಗಳನ್ನು ಕರೆಯೋರಿದ್ದಾರೆ ಹಾಗೆ ಪೂರ್ವ ವಲಯ ದಾವಣಗೆರೆಗೆ ಹತ್ತೊಂಬತ್ತು ಹಾಗೆ ಉತ್ತರ ವಲಯ ಬೆಳಗಾವಿಗೆ ಇಪ್ಪತ್ತು ಪಿ ಎಸ್ ಹುದ್ದೆಗಳು ದಕ್ಷಿಣ ವಲಯ ಮೈಸೂರು ರೇಂಜಿಗೆ ಮೂವತ್ನಾಲ್ಕು ಪಿ ಎಸ್ ಹುದ್ದೆಗಳು ಮತ್ತು ಬೆಂಗ್ ರೈಲ್ವೇಸ್ ಬೆಂಗಳೂರು ನಗರಕ್ಕೆ ಏಳು ಪಿ ಎಸ್ ಐ ಹುದ್ದೆಗಳು ಎಲ್ಲ ಮಾಹಿತಿಗಳನ್ನು ಕೂಡಿ ಮುನ್ನೂರ ಎಂಬತ್ತಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇವೆ ಎಂಬ ಒಂದು ಮಾಹಿತಿಯನ್ನು ಈಗ ಒಂದು ಪ್ಯಾಕ್ಸ್ ಸಂದೇಶವನ್ನು ಹರಿಬಿಟ್ಟಿದ್ದಾರೆ ಹಾಗಾದರೆ ನಿಮ್ಮ ಸಿದ್ಧತೆ ಇವತ್ತಿಂದನೇ ಸ್ಟಾರ್ಟ್ ಆಗಲಿ ಮುಂದೆ ಈ ಶೀಘ್ರದಲ್ಲಿಯೇ ಮತ್ತೊಂದು ಈಗ ಮುನ್ನೂರ ಎಂಬತ್ತಕ್ಕೂ ಅಧಿಕ ಪಿ ಎಸ್ ಹುದ್ದೆಗಳ ಒಂದು ಅಧಿಸೂಚನೆ ಹೊರಬಿಡ್ತಾ ಇದೆ ಯಾರಿಗೆಲ್ಲ ಅವಕಾಶ ಸಿಕ್ಕಲ್ಲ ಅವರೆಲ್ಲ ಏನಂತಂದರೆ ಈ ಹುದ್ದೆಗಳಿಗೆ ಅವಕಾಶ ದೊರದೇ ದೊರೆಯುತ್ತೆ ನೀವು ಅರ್ಜಿಯನ್ನು ಹಾಕ್ಬೋದು ಹೀಗಾಗಿ ನಿಮ್ಮ ಅಭ್ಯಾಸ ಕ್ರಮವನ್ನು ಮುಂದುವರಿಸ್ರಿ ನಿಮ್ಮಲ್ಲಿ ನಿಮಗೆ ಇತರ ಸಿಗಲ್ಲ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋ ಮತ್ತೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಅಲ್ಲಿವರೆಗೆ ನಮ್ಮ ಕ್ಲಾಸಿಕ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು Please subscribe to our channel and press the bell button for latest educational videos.